ನಮಸ್ಕಾರ ಎಲ್ಲರಿಗೂ ಭಾರತ ಸರ್ಕಾರದ ಕೇಂದ್ರದ ಪ್ರಧಾನಮಂತ್ರಿ ಮೋದಿಯವರು ಎರಡು ಸಾವಿರದಿಂದ ಇಲ್ಲಿಯವರೆಗೆ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಡಿದ್ರು ನೋಡಿದಿರಿ ಇವತ್ತು ಬಿಹಾರದಲ್ಲಿ ಉದ್ಘಾಟನೆ ಆಗೋಕ್ಕಿಂತ ಮುಂಚಿತ ಫ್ರಿಜ್ಗಳು ಬೆಳಾಕತ್ತವು ಎಲ್ಲಿ ನೋಡಿದಲ್ಲಿ ಗುಜರಾತ್ ದೊಡ್ಡ ದೊಡ್ಡ ತ್ಯಾಗಗಳ ಸಬ್ಕಾ ಕಾ ಸಾಥ್ ಸಬ್ ವಿಕಾಸ್ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅಂದರು ಅವರು ನೈಂಟಿ ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿದ್ದಾರೆ ರೀ ಎಷ್ಟು ಒಂದು ಆರು ತಿಂಗಳಲ್ಲಿ ಎಂತಿಂತ ದೊಡ್ಡ ಬೃಹತ್ ಪ್ರಮಾಣದ ಬ್ರಿಡ್ಜ್ಗಳು ಬಿದ್ದು ಆವಾಗ ರಾಜೀನಾಮೆ ಕೊಡಲಿಲ್ಲ ಮೋದಿಯವರು ರಾಜೀನಾಮೆ ಕೊಟ್ರ ಯಾರಾದರೂ ಭಕ್ತರು ಮೋದಿ ರಾಜೀನಾಮೆ ಕೊಡಬೇಕು ಮೋದಿಯವರ ಬಗ್ಗೆ ಇದ್ದಂಥ ಅಭಿಮಾನ ಈಗ ನಮಗಿಲ್ಲ ಆದರೆ ಮತ್ತೆ ಮೂರನೇ ಸಾರಿ ಪ್ರಧಾನಮಂತ್ರಿ ರೀ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇರ್ತಿರ್ಕಿಲ್ಲ ಅಂದ್ರೆ ಇವತ್ತು ಪ್ರಧಾನಮಂತ್ರಿ ಮೋದಿ ಆಗ್ತಿರ್ಕಿಲ್ಲ ಕರ್ನಾಟಕ ರಾಜ್ಯದ ಒಂದು ವಾಲ್ಮೀಕಿ ಅಗರನಾಥ ತಕ್ಷಣ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಂತೇಳಿ ಭಕ್ತ ಮಂಡಳಿಯಷ್ಟು ಲಬ ಲಭ ಲಾಭ ಹೋಯ್ಕೊಂಡ್ರು ಆದರೆ ಅದೇ ಕರ್ನಾಟಕ ರಾಜ್ಯದ ಒಬ್ಬ ಜನನಾಯಕ ಕಾರ್ಮಿಕ ಮಂತ್ರಿ ಸಂತೋಷ ಲಾಡ್ ಮುಂದೆ ಬರ್ತೀರಿ ಡಿಬೇಟ್ಗೆ ಸಂತೋಷ ಲಾಡ್ ಕಡೆ ಅಂಕಿ ಅಂಶ ಐತೆ ಲಾಡ್ ಕಡೆ ಸ್ಥಿತಿಗತಿ ಐತ್ ಲಾಡ್ ಕಡೆ ಗಣಿತ ಲೆಕ್ಕ ಐತ್ ಲಾಡ್ ಕಡೆ ಕರ್ನಾಟಕ ರಾಜ್ಯ ಅಷ್ಟಲ್ಲ ಇಡೀ ದೇಶದ ವಾರ್ಷಿಕ ಹಣಕಾಸು ವ್ಯವಹಾರ ಬಜೆಟ್ದ ವಿವರ ಸಹಿತ ಬಾಯಿ ಮಾತಿನಿಂದ ಹೇಳ್ತಾರ ಹುಣೆಂಥ ಸಂತೋಷ ಲಾಡ ಮಂತ್ರಿ ಇವತ್ತು ಧಾರವಾಡ ಹುಬ್ಬಳ್ಳಿಯಲ್ಲಿ ಮಿಂಚಿನ ಸಂಚಾರ ಮಾಡಿ ಅನೇಕ ಕಚೇರಿಗಳಿಗೂ ಸಹಿತ ಅನಿರೀಕ್ಷಿತ ಭೇಟಿ ಕೊಟ್ಟು ವಿಕಲಚೇತನಕರಿಗೆ ಕಾಯಕಲ್ಪದ ಶಕ್ತಿಯಾಗಿ ಇವತ್ತು ಸಂತೋಷ ಲಾಡ ರಾಜ್ಯಾದ್ಯಂತ ಮಿಂಚಾಕತಾರ ಒಟ್ಟಿಊರಿ ಏನ್ರಿ ಒಬ್ಬ ಮರಾಠ ಸಮಾಜದ ಕರ್ನಾಟಕ ರಾಜ್ಯದ ನಾಯಕ ಎಸ್ ಆರ್ ಮೋರೆಯವ್ರನ್ನ ಬಿಟ್ಟರೆ ಇವತ್ತು ಘೋರ್ಪಡೆಯವರು ಸಹಿತ ಅಷ್ಟು ಪ್ರಚಾರ ಆಗಲಿಲ್ಲ ಆದರೆ ಇವತ್ತು ಯಂಗ್ ಎನರ್ಜಿಕ್ ಯಂಗ್ ಸ್ಟಾರ್ ಸ್ಮಾರ್ಟ್ ಹೀರೋ ಸಂತೋಷ ಲಾಡ್ ಇವತ್ತು ಯಾವುದೇ ಒಂದು ನಯಾ ಪೈಸೆ ಅಪೇಕ್ಷೆ ಇಲ್ಲದೆ ತನ್ನ ಕಾರ್ಮಿಕ ಇಲಾಖೆಯ ಖಾತೆಯನ್ನು ಎಷ್ಟೊಂದು ಸುದೀರ್ಘವಾಗಿ ಸ್ಟಡಿ ಮಾಡಿ ಭ್ರಷ್ಟಾಚಾರ ರಹಿತ ಆಡಳಿತ ಇವತ್ತು ತೋರ್ಸಾಕತ್ತಾರ ನೋಡಿದಿರಿ ಸಂತೋಷ್ ಲಾಡ್ ಫೌಂಡೇಶನ್ನಿಂದ ಎಷ್ಟು ಜನ ಉಪಯೋಗ ತಗೊಂಡಿರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತತ್ತು ಸಾವಿರ ಅಂಬ್ಯುಲೆನ್ಸ್ಗಳನ್ನು ಕೊಟ್ಟಂಥ ಈ ಹಿಂದಕ್ಕೆ ಅನೇಕ ಬಾರಿ ವಿಡಿಯೋಗಳನ್ನ ಮಾಡಿದ್ದೀನಿ ಅದು ಸರ್ಕಾರದಿಂದಲ್ಲ ಸಂತೋಷ ಲಾಡ್ ಶ್ರಮ ವಹಿಸಿ ತನ್ನ ಫೌಂಡೇಶನ್ ಮುಖಾಂತರ ಬಡಬಗ್ಗರಿಗೆ ದಾನ ಧರ್ಮ ಮಾಡಿ ಇವತ್ತು ಏನು ತೆಗೆದುಕೊಂಡು ಹೋಗೋದೈತಿ ಸಾವಿರಾರು ಕೋಟಿ ಇದ್ದರೂ ಸಹಿತ ಇವತ್ತು ನಾವು ಹತ್ತು ಪರ್ಸೆಂಟು ದಾನ ಧರ್ಮ ಮಾಡಬೇಕನ್ನೋ ಮನೋಭಾವನೆ ಇಟ್ಕೊಳ್ಳುವಂಥ ಕರ್ನಾಟಕ ರಾಜ್ಯದ ಏಕೈಕ ಮಂತ್ರಿ ಸಂತೋಷ ಲಾಡ್ ಲಾಡ್ ಅಜಾತಶತ್ರು ವೈಷಮ್ಯದ ರಾಜಕಾರಣ ಮಾಡುವುದಿಲ್ಲ ಯಾರು ಅವ್ರ ಹತ್ರ ಹೋಗಲಿ ಅಹವಾಲು ತೆಗೆದುಕೊಂಡು ತಕ್ಷಣ ಇತ್ಯರ್ಥ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಯಾಕೆ ಸಂತೋಷ ಲಾಡದ ಹೇಳ್ತಾನೆ ಕಾಕ ಅಂತಿರಬೇಕು ಆದರೆ ಸಂತೋಷಲಾಡದ ಕಚೇರಿಗೆ ನಾನು ಅನೇಕ ಬಾರಿ ಗುಪ್ತವಾಗಿ ಭೇಟಿ ಕೊಟ್ಟಾಗ ಹಾ ನಾನು ಹೋಗಿ ಅಲ್ಲಿ ತಾಸು ಎರಡು ತಾಸು ಕುಳಿತು ಅಲ್ಲಿಯ ವಿಚಾರ ವಿನಿಮಯ ಮಾಡಿದಾಗ ಎಷ್ಟೋ ಜನರು ಈ ಸಂತೋಷ ಲಾಡ ನಮ್ಮ ಭಾಗ್ಯದ ದೇವರಂದರು ಯಾಕ್ರಿ ಅಂತ ಕೇಳಿದಾಗ ನಮಗೆ ಆಸ್ಪತ್ರೆಗೆ ಆಪರೇಷನ್ ಮಾಡುವ ಸಲುವಾಗಿ ದುಡ್ಡು ಇದಿಲ್ಲ ನಮ್ಮ ಪಕ್ಷ ನಮ್ಮ ಕುಟುಂಬದ ಸದಸ್ಯ ಇವತ್ತು ವಿಲವಿಲವದ್ದಾಡಿ ಹಣಕಾಸಿನ ತೊಂದರೆಯಿಂದ ಆ ನಮ್ಮ ವ್ಯಕ್ತಿ ಸಾವುಗೀಡಾಗ್ತಿದ್ದ ಆದರೆ ಇವರ ಹಣಕಾಸಿನ ಸಹಾಯದಿಂದ ಇವತ್ತು ನಾವು ಆಪರೇಷನ್ ಮಾಡಿ ಮರುಜೀವ ಕೊಟ್ಟಂತ ಸಂತೋಷ ಲಾಡ್ ದೇವರ ರೂಪದಲ್ಲಿ ಬಂದಂಥ ವ್ಯಕ್ತಿ ಅಂತಾರ ಇದೇ ರಾಜಕಾರಣದ ಮಹತ್ವ ತಿಳ್ಕೋಬೇಕು ಇವತ್ತಿನ ರಾಜಕಾರಣಿಗಳು ಸಣ್ಣ ವಯಸ್ಸಿನಲ್ಲಿ ಮಂತ್ರಿ ನೋಡಿದರೆ ಅನೇಕ ರೀತಿಯಲ್ಲಿ ಎಂಥ ಪ್ರಕೃತಿ ವಿಕೋಪವಾದಾಗೂ ಸಹಿತ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ಇದೇ ಸಂತೋಷ ಲಾಡನ್ನು ಕಳಿಸ್ತಾರ ಇದೇ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಪ್ರೀತಿ ಪ್ರಶಂಸೆಗೆ ಪಾತ್ರನಾದಂಥ ಸಂತೋಷ ಲಾಡ್ ಮುಂದಿನ ಭವಿಷ್ಯದ ನಾಯಕ ರಾಜ್ಯದ ಚುಕ್ಕಾನಿ ಹಿಡಿಯುವಲ್ಲಿ ದಾಪುಗಾಲು ಹಾಕುತ್ತಿರುವ ಐವತ್ತು ಶಾಸಕರನ್ನು ಇನ್ನು ಮುಂದೆ ಹೆಂಗೆ ತಯಾರು ಮಾಡಬೇಕು ಮತ್ತೆ ಭದ್ರ ಬುನಾದಿಯಾಗಿ ಸರ್ಕಾರ ರಚನೆ ಮಾಡಬೇಕು ಇಪ್ಪತ್ತೆಂಟರಲ್ಲಿ ಅನ್ನುವ ಒಂದು ಶಕ್ತಿ ನಿರ್ಮಾಣ ಮಾಡಕತ್ತಾರ ಸಂತೋಷ ಲಾಡ್ ಸಂತೋಷಲಾಡ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತೀರಿ ಅನೇಕ ಅವರ ಹಳೆಯ ವಿಚಾರಗಳನ್ನು ತೆಗಿತೀರಿ ಅನೇಕ ನ್ಯಾಯಾಲಯಗಳು ಅವರ ಪರವಾಗಿ ತೀರ್ಪು ಕೊಟ್ಟರು ಸಹಿತ ಅದನ್ನು ನೋಡುವುದಿಲ್ಲ ಆದರೆ ಇವತ್ತು ಅವರ ಕಾರ್ಮಿಕ ಇಲಾಖೆ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಸಹಿತ ಹೋಗಿ ನೋಡ್ರಿ ಎಂಥ ಒಳ್ಳೆಯ ವ್ಯಕ್ತಿಯನ್ನು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನಾಗಿ ಅವರು ನೇಮಿಸಿದಾರ ಆ ವ್ಯಕ್ತಿಯ ಚೇಂಬರ್ಗೆ ಹೋಗ್ರಿ ಯಾವಾಗಲೂ ಎಲ್ಲರಿಗೂ ನಂಬರ್ ಹಚ್ಚಿ ಒಳಗೆ ಕರ್ಕೋತಾರ ಯಾರಿಗೂ ಸಹಿತ ಆಮೇಲೆ ಬಾ ನಾಳೆ ಬಾ ಅನ್ನೋದಿಲ್ಲ ಅವರ ಟೇಬಲ್ ಮೇಲೆ ಒಂದು ಕಡತಿರುವುದಿಲ್ಲ ಇವರೆಂಥ ಐ ಎ ಎಸ್ ಅಧಿಕಾರಿ ದೇಶದಲ್ಲಿಯೇ ಒಂದು ಟೈಮ್ದಲ್ಲಿ ಪ್ರಚಾರ ಪಡೆದಂಥ ಅದೇ ಮೊಹಸೀನ್ ಸಾಹೇಬರಂಥ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಈ ಸಂತೋಷ ಲಾಡಿಟ್ಟಾರ ಧಾರವಾಡ ಜಿಲ್ಲೆಯಲ್ಲಿ ಅವರ ಆಪ್ತ ಕಾರ್ಯದರ್ಶಿ ಅವರ ಆಪ್ತ ಸಹಾಯಕರು ಅವರ ಗಣ್ಮಾನಗಳು ಅವರ ಸಹಾಯಕರು ಎಷ್ಟೊಂದು ಪ್ರೀತಿ ಮತ್ತು ಪ್ರಶಂಸೆಯಿಂದ ನಿಮ್ಮನ್ನು ಕರೀತಾರ ನಯ ವಿನಯದಿಂದ ಮಾತಾಡ್ತಾರ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ ವಿಧಾನಸೌಧ ಮೇಲೆ ಬರೆದದ್ದು ಅವರಿಗೆ ಸೊಕ್ಕಿಲ್ಲ ಗರ್ವಿಲ್ಲ ಯಾವುದೇ ಗಾಂಭೀರ್ಯವಿಲ್ಲ ತಕ್ಷಣ ಈಗ ಬರ್ತೀನಿ ಆಗ ಬರ್ತೀನಿ ಅನ್ನೋದಿಲ್ಲ ಜನರ ಜೊತೆ ಬೆರೆತಿರುವಂಥ ಇವತ್ತು ಸಂತೋಷ ಲಾಡ್ ಖಡಕ್ ವಾರ್ನಿಂಗ್ ಮಾಡ್ಯಾರ ಬಿ ಜೆ ಪಿ ಅವರಿಗೆ ನೋಡಿದಿರಿ ಆ ವಿಡಿಯೋ ಆಗ್ತೀನಿ ಎಂತಿಂತ ಬ್ರಿಡ್ಜ್ಗಳು ಸಾವಿರಾರು ಕೋಟಿ ಬ್ರಿಡ್ಜ್ಗಳು ಬಿದ್ದು ರಸ್ತೆಗಳು ತಗ್ಗದಿನ್ನಿಯಾಗಿ ಇದೆ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಹಾಳಾಗಿ ಹೋದವು ಬಿಹಾರ್ ಯು ಪಿಯಲ್ಲಿ ಮಖಡೆ ಮಲಗಿತು ಭಾರತೀಯ ಜನತಾ ಪಕ್ಷ ಎಷ್ಟೊಂದು ಭಕ್ತರು ಕುಣಿತಾ ಇದ್ರು ಎಷ್ಟು ಸಂತೋಷಲ್ಲಾಡ್ರನ್ನ ಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಸಹಿತ ಎಂತಿಂತಹ ದೊಡ್ಡ ದೊಡ್ಡ ಮಾರಾಟವಾದ ಮಾಧ್ಯಮಗಳು ಸಹಿತ ಡಿಬೇಟ್ ಅವ್ರ ಜೊತೆ ಮಾಡಾಕ ಹೆದರ್ತಾರ ಯಾಕೆ ರೀ ಅಂಶ ಐತ್ ಸತ್ಯಾಂಶ ನಿತ್ಯವಾಗಿ ಸ್ಟಡಿ ಮಾಡ್ತಾರೆ ಆ ಸ್ಟಡಿ ಮಾಡಿದ ತಕ್ಷಣ ಅವರಲ್ಲಿ ಅಂಕಿ ಅಂಶದ ಮುಖಾಂತರ ಪ್ರತಿಯೊಂದು ಪ್ರಶ್ನೆಗಳೇ ಇವರೇ ಕೇಳ್ತಾರ ಆವಾಗ ಗಲಿಬಿಲಿಗೊಳ್ತಾರ ಆಂಕರ್ಗಳು ಓಡಿ ಹೋಗ್ತಾರ ಯಾರಿಗೋ ಮಾಹಿತಿ ಇಲ್ಲದಂತ ಅವರಿಗೆ ಹೋಗಿ ಮಾತಾಡಿ ಮಾತಾಡಿ ಅನುಭವ ಪಡೆದಂಥ ಈ ಮಾರಾಟವಾದ ಪತ್ರಕರ್ತರು ಸಂತೋಷಲಾಡ ಬಗ್ಗೆ ಒಂದು ಸ್ಟಡಿ ಮಾಡಿರಿ ಸಂತೋಷಲಾಡ ಮಾರುತ್ತಿರುವ ಇವತ್ತು ಸಮಾಜ ಸೇವೆಯನ್ನು ಗುರಿ ಇಟ್ಟುಕೊಂಡು ಅವರ ಸೇವೆಗೆ ಇವತ್ತು ಎಲ್ಲರೂ ಲೈಕ್ ಮತ್ತು ಶೇರ್ ಮಾಡಬೇಕು ಯಾಕಂದರೆ ಮೋದಿಯವರು ಇಂಥ ಬ್ರಿಡ್ಜ್ಗಳು ಬಿದ್ದರೆ ರಾಜೀನಾಮೆ ಕೇಳ್ತೀರಿ ವಾಲ್ಮೀಕಿ ಹಗರಣ ಆದ ತಕ್ಷಣ ಮಂತ್ರಿ ನಾಗೇಂದ್ರನ ರಾಜೀನಾಮೆ ತೆಗೆದುಕೊಂಡಂತ ಇದೆ ಸಿದ್ದರಾಮಯ್ಯ ಯಾವುದೇ ಹಗರಣ ರಹಿತ ಸರ್ಕಾರ ಹಗರಣ ಆದ ತಕ್ಷಣ ಅದು ದೊಡ್ಡ ಪ್ರಮಾಣದಲ್ಲಿ ಎನ್ಕ್ವೈರಿ ಆಗತೈತಿ ಆ ಎನ್ಕ್ವೈರಿಯ ಫಲಿತಾಂಶ ಬಂದ ತಕ್ಷಣ ಯಾರ್ಯಾರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಸರ್ಕಾರಕ್ಕೆ ಬಿಟ್ಟದ್ದು ವರದಿ ಕಾಯಾಕತಾರ ಆದರೆ ಇಲ್ಲಿ ಭುಗಿಲದ್ದು ತಪ್ಪುಗಳನ್ನು ಹುಡುಕ್ಯಾಡಾಕತ್ತರ ಯಾವುದೂ ತಪ್ಪು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಗ್ತಾ ಇಲ್ಲ ಎಲ್ಲ ಮಂತ್ರಿಗಳು ಕಣ್ಣಿಟ್ಟು ಕಣ್ಣಿಟ್ಟು ಇವತ್ತು ಕೆಲಸ ಮಾಡಾಕತ್ತಾರ ತಪ್ಪುಗಳನ್ನು ಹುಡುಕಲಿಕ್ಕೆ ಭಕ್ತರ ಬೆನ್ನ ಹತ್ಯಾರ ಭಕ್ತರದ ಪುಂಗಿ ಬಂದಾಗೈತಿ ನೋಡಿದಿರಿ ಫೇಸ್ಬುಕ್ದಾಗ ಏನೂ ಇಲ್ಲ ಏನು ಹಿಂದೂ ಮುಸ್ಲಿಂ ಏನು ಜಾತಿ ಜಾತಿ ಮಧ್ಯಗಳಲ್ಲಿ ಬಿರುಕು ಏನು ಒಂದು ಧರ್ಮದ ವಿರುದ್ಧ ಹೋರಾಟ ಧರ್ಮ ಧರ್ಮ ಮಧ್ಯದಲ್ಲಿ ಧರ್ಮದಂಗಲ ಒಂದೊಂದು ಶಾಲೆ ಕಾಲೇಜುಗಳಲ್ಲಿಯೂ ಸಹಿತ ಇವರು ಜಾತಿ ಜಾತಿಯಲ್ಲಿ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಕೆಲಸ ಮಾಡುವಂತ ಇವತ್ತು ಅದಕ್ಕೆ ತೀಲಾಂಜನೆ ನೀಡಿದಂಥ ಭಾರತದ ಮಹಾನ್ನ ಮತದಾರರು ಹೆಂಗ ಕಪಾಳ ಮೋಕ್ಷ ಮಾಡಿದರು ಗೊತ್ತಾ ಎರಡು ಪಿನ್ ಮುಖಾಂತರ ಸರ್ಕಾರ ನಿಂತೈತಿ ಆ ಪಿನ್ ಸರಿಸಿರ ಡಬಕ್ ಅಂತ ಬೆಳತೈತಿ ತಿಳ್ಕೋರಿ ಸಂತೋಷ ಲಾಡ್ ಕರ್ನಾಟಕ ರಾಜ್ಯದಲ್ಲಿ ಮಾಡುತ್ತಿರುವ ಕಾರ್ಮಿಕ ಇಲಾಖೆಯ ಚಟುವಟಿಕೆಗಳ ಬಗ್ಗೆ ನಿಮಗೆ ಹೆಂಗ ಅನಿಸ್ತೈತಿ ಸಣ್ಣ ಪ್ರಮಾಣದ ಮೇಷನ್ ಇರಬಹುದು ಗೌಂಡಿ ಇರಬಹುದು ಕಾರ್ಮಿಕ ಇರಬಹುದು ಅವರಿಗೆ ಎಲ್ಲ ರೀತಿಯ ಕಿಟ್ಗಳನ್ನು ಕೊಡಾಕತ್ತಾರ ಟೂಲ್ ಕಿಟ್ಗಳನ್ನು ಕೊಡಾಕತ್ತಾರ ಆರ ಸಹಿತ ಒದಗಿಸಿಕೊಟ್ರು ಇವನೆಂಥ ಸಂತೋಷ ಲಾಡ ತಿಳ್ಕೊತೀರಿ ತನಗೆ ಬಂದಂಥ ವೇತನ ತನಗೆ ಬಂದಂಥ ಟಿ ಎ ಡಿ ಎ ತನಗೆ ಸರ್ಕಾರದಿಂದ ಬಂದಂಥ ಪ್ರವಾಸ ಬತ್ತೆ ಎಲ್ಲವನ್ನು ಇವತ್ತು ತನ್ನ ಫೌಂಡೇಶನ್ ಮುಖಾಂತರ ಬಡಬಗ್ಗರಿಗೆ ದಾನ ಧರ್ಮ ಮಾಡುವಂಥ ಈ ಸಂತೋಷ ಲಾಡ್ ಬಗ್ಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮನೆ ಮನೆ ಮುಟ್ಟಬೇಕು ಈ ವಿಡಿಯೋ ಖಡಕ್ ಜವಾರಿ ಕಾಕ ಏನು ಹೇಳ್ತಾನೆ ಸತ್ಯಾಂಶದಿಂದ ಹೇಳ್ತಾನೆ ಅನೇಕ ಬಾರಿ ನಾನು ಇಂಟರ್ವ್ಯೂ ಮಾಡಿದಾಗೂ ಸಹಿತ ನೇರ ನೇರ ಪ್ರಶ್ನೆಗಳಿಗೆ ಖಡಕ್ ಖಡಕ್ ಉತ್ತರ ಕೊಟ್ಟಂತಹ ಸಂತೋಷ ಲಾಡ್ ಮುಂದಿನ ಭವಿಷ್ಯದ ನಾಯಕ ಅದನ್ನು ತಿಳ್ಕೊರಿ ನಂಬರ್ ನ್ಯೂಸ್ ಕನ್ನಡ ಬಟನ್ ಮತ್ತೊಂದು ಕಣಕ ಜವಾರಿ ಸುದ್ದಿಯೋಂಗ ಬರ್ತೀನಿ ನಮಸ್ಕಾರ ಈಗ ಎಲ್ಲದಕ್ಕೂ ಸುಮ್ಮನೆ ನೇರವಾಗಿ ಬರೋದು ಮುಖ್ಯಮಂತ್ರಿ ಮಾತನಾಡ್ತಕ್ಕಂಥದ್ದು ಬಿಜೆಪಿಯ ಫ್ಯಾಷನ್ ಇದೇನು ಹೊಸದಲ್ಲ ಈಗ ಇವ್ರ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷ ಆಗಿರ್ತಕ್ಕಂಥ ಹಗರಣಗಳಿಗೆ ನರೇಂದ್ರ ಮೋದಿ ಹೊಣೆ ಹೊತ್ತು ಏನನ್ನ ರಾಜೀನಾಮೆ ಕೊಡ್ತಾರ ಈಗ ನೀಟ್ ಬಗ್ಗೆ ಯಾರನ್ನ ಮಾತನಾಡ್ತಾರ ಅವ್ರು ಯಾರನ್ನ ಮಿನಿಸ್ಟರ್ ಒಬ್ಬ ರಾಜೀನಾಮೆ ಕೊಡ್ತದಾರ ರೈಲ್ವೆ ಇಷ್ಟೇ ಇಲ್ಲ ಆಕ್ಸಿಡೆಂಟ್ ಗಳು ಆಗಿದಾವೆ ಅವ್ರೇನ ಮಾತನಾಡ್ತಾರ ಒಬ್ಬ ರೈಲ್ವೆ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾನ ಅದಕ್ಕೆ ಅದಕ್ಕೆ ಏನ್ ಮಾಡಿದ್ದಾರೆ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಕೊಟ್ಟಿದ್ರಲ್ಲ ರಾಜೀನಾಮೆ ತನಿಖೆ ನಡೀತಾ ಇದೆ ಎಸ್ ಬಿ ಐ ಟು ಸಿ ಬಿ ಐ ಸಿ ಇಸ್ ಇನ್ವೆಸ್ಟಿಗೇಟಿಂಗ್ ಇಟ್ ಸ್ಟೇಟ್ ಆಲ್ಸೋ ಇಸ್ ಇನ್ವೆಸ್ಟಿಗೇಟಿಂಗ್ ಇಟ್ ಟು ವೇಟ್ ಇಲ್ಲ ಮಾರಲ್ ಗ್ರೌಂಡ್ಸ್ ಮೇಲೆ ರಾಜೀನಾಮೆ ಕೊಟ್ಟಿರತಕ್ಕಂಥದ್ದು ಉದಾಹರಣೆ ಐತಿಲ್ಲ ಈಗ ಇವರು ಸರ್ಕಾರದ ಆರೋಪಿ ಒಬ್ಬರು ರಾಜೀನಾಮೆ ಕೊಟ್ಟಿರತಕ್ಕ ನಿರ್ದೇಶನ ಇದೆಯಾ ಆನ್ ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ಬಿಜೆಪಿ ಲೀಡರ್ ಇನ್ ದ ಸ್ಟೇಟ್ ಕಂಟ್ರಿ ಇದೆಯಾ ಈಗ ಕಚೇರಿ ಮುಂದೆ ಮಾಡ್ತಿದ್ದಾರೆ ರಾಜೀನಾಮೆ ಕೊಡಬೇಕು ಒಬ್ಬ ನಾಗೇಂದ್ರ ಈಗ ನಂದು ಉದಾಹರಣೆ ಅಂತಂದ್ರೆ ಮೋದಿ ಅವರು ರಾಜೀನಾಮೆ ಕೊಡಿಸ್ರಿ ಮೊದ್ಲು ಇಷ್ಟೆಲ್ಲ ಅಗರಣಿಗಳು ಇದಾವೆ ಕಳೆದ ಹತ್ತು ವರ್ಷದಿಂದ ರಫೇಲ್ ಡೀಲ್ ಬಳಿ ರಫೇಲ್ ಡೀಲ್ ಬಗ್ಗೆ ಏನು ಮಾತನಾಡ್ತಾರೆ ಈಗ ರಫೇಲ್ ಡೀಲ್ ಬಗ್ಗೆ ಏನು ಚರ್ಚೆ ಬೇಡ ಮೋದಿಯವರ ರಾಜೀನಾಮೆ ಕೊಡ್ತಾರೆ ಎಲ್ಲದಕ್ಕೂ ಸುಮ್ಮನೆ ನೇರವಾಗಿ ರಾಜೀನಾಮೆ ಕೊಡಿರಿ ಅಲ್ರಿ ಅದು ಆಗಿರ್ತಕ್ಕಂಥದ್ದಕ್ಕೆ ಸಚಿವರು ಸ್ಪಷ್ಟೀಕರಣ ಕೊಟ್ಟರು ಕೂಡ ಬಟ್ ಆನ್ ಮಾರಲ್ ಗ್ರೌಂಡ್ಸ್ ವಿ ರಿಸ್ ಇಟ್ ಶೋಸ್ ದ್ಯಾಟ್ ಯು ನೋ ವಿ ಆರ್ ಸೋ ಎಸ್ಪೆಷಲಿ ಸಿದ್ದರಾಮಯ್ಯವರು ಕ್ಯಾಬಿನೆಟಲ್ಲಿ ಇರ್ತಕ್ಕಂಥ ಯಾವುದೇ ಥರ ಆರೋಪ ಬಂದಾಗ ಈ ಥರ ಎಷ್ಟೋ ಬಾರಿಗೆ ಲಾಸ್ಟ್ ಟೈಮ್ ಜಾರ್ಜ್ ಸಾಹೇಬರಿಗೆ ರಾಜೀನಾಮೆ ಕೊಡಿಸಿದ್ರು ನನಗೂ ರಾಜೀನಾಮೆ ಕೊಡಿಸಿರ್ತಕ್ಕಂಥದ್ದು ಅದಾದಮೇಲೆ ತನಿಖೆಗಳು ನಡೆದು ತನಿಖೆಯಿಂದ ಹೊರಗೆ ಬಂದ ಮೇಲೆ ತಿರ್ಗ ಮತ್ತೆ ನಮಗೆ ಇಂಡೆಕ್ಟ್ ಮಾಡ್ಕೊಂಡು ಅದೇ ರೀತಿಯಾಗಿ ನಾಗೇಂದ್ರ ಅವರಿಗೆ ಈಗ ರಾಜೀನಾಮೆ ಕೊಡಿಸಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತನಿಖೆ ನಡೀತಾ ಇದೆ ಅಲ್ಲ ಅವ್ರ ಸಿ ಬಿ ಐ ಸಿಬಿಐ ಎಸ್ ಬಿ ಐ ಕೊಟ್ಟಿದ್ದಾರೆ ಎಸ್ ಬಿ ಐ ಬ್ಯಾಂಕ್ನವರು ಆಲ್ರೆಡಿ ಅಲ್ಲ ವಾಟ್ ಇಸ್ ವೈ ವೈ ಸಿ ಎಮ್ ಎಸ್ ರಿಸೈನ್ ಫಾರ್ ವಾಟ್